ಹಾಯ್, ನನ್ನ ಹೆಸರು ಹರ್ಷತಾ. ನಾನು ಬೆಂಗಳೂರಲ್ಲಿ ವಾಸ ಇದ್ದೀನಿ. ಸೊ ನಂದು ಮುಂಚೆ ತುಂಬ ಸ್ಪೆಕ್ಸ್ ಹಾಕೋತಿದ್ದೆ. ಸೊ ತುಂಬ ಪ್ರಾಬ್ಲಮ್ ಅಂದರೆ ಓದೋಕ್ಕೆಲ್ಲ ತುಂಬ ದೂರದೃಷ್ಟಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇರ್ತಿತ್ತು. ಸೊ ದೆನ್ ಲಾಸಿಕ್ಗೆ ಕನ್ಸಿಡರ್ ಮಾಡೋಣ ಅಂದ್ಕೊಂಡೆ. ಬಟ್ ಒಂದು ಸ್ವಲ್ಪ ಭಯ ಇತ್ತು ಅಂದರೆ ಹೆಂಗಾಗುತ್ತೆ, ಅಥವಾ ಒಂದೊಂದ್ಸರಿ ಏನಾದರೂ ಕಾಂಪ್ಲಿಕೇಶನ್ಸ್ ಆಗುತ್ತಾ ಅಥವಾ ಏನಾದರೂ ತೊಂದರೆ ಆಗುತ್ತಾ ಅಂತ. ಬಟ್ ಇಲ್ಲಿಗೆ ಬಂದು ಡಾಕ್ಟರ್ ರೋಹಿತ್ ಶೆಟ್ಟಿ ಅವ್ರನ್ನ ಕನ್ಸಲ್ಟ್ ಮಾಡಿದೆ. ಆಮೇಲೆ ಕೌನ್ಸಿಲರ್ಸ್ ಹತ್ರ ಎಲ್ಲ ಮಾತಾಡಿದ್ಮೇಲೆ ಒಂದು ಸ್ವಲ್ಪ ಆತ್ಮವಿಶ್ವಾಸ ಬಂತು, ಸರಿ ಓಕೆ ಹೋಗ್ಬೋದು, ಸರ್ಜರಿ ಮಾಡಿಸ್ಕೋಬೋದು. ಸೊ ಅದಾದಮೇಲೆ ಒನ್ ಡೇ ಬಂದು ಚೆಕಪ್ ಮಾಡಿ ಇಟ್ ವಾಸ್ ವೆರಿ ಈಸಿ. ಎಲ್ಲರೂ ಗೈಡ್ ಮಾಡ್ತಾರೆ ನಿಮಗೆ ಯಾವ ಪ್ರೊಸೀಜರ್ ಆದಮೇಲೆ ಯಾವ್ದು ಮಾಡಬೇಕು ಅಂತ. ಅದಾದಮೇಲೆ ನೆಕ್ಸ್ಟ್ ಡೇ ನೀವು ಶೆಡ್ಯೂಲ್ ಮಾಡ್ಕೋಬೋದು ಯಾವಾಗ ಬೇಕು ಆಪ್ರೇಷನ್ ಅಂತ. ಆ್ಯಂಡ್ ಆಪ್ರೇಷನ್ ವಿತ್ ಇನ್ 5 minutes ವಿಲ್ ಬಿ ಡನ್. ಆಮೇಲೆ ವೆರಿ ರಿಕವರಿನೂ ತುಂಬ ಈಸಿಯಾಗಿ ಆಯಿತು, ಅಂದರೆ ಏನೂ ತೊಂದರೆ ಆಗಿಲ್ಲ ಅಥವಾ ಕಾಂಪ್ಲಿಕೇಶನ್ಸ್ ಏನೂ ಆಗಿಲ್ಲ. ಆಮೇಲೆ ಸರ್ಜರಿ ಮಾಡಬೇಕಾದ್ರೆ ಸರ್ಜನ್ಸ್ ತುಂಬ ಫ್ರೆಂಡ್ಲಿ ಆಗಿದ್ದರು, ತುಂಬ ಚೆನ್ನಾಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ರು, ತುಂಬ ಚೆನ್ನಾಗಿ ಮಾತಾಡ್ಸ್ತಿದ್ರು. ಸೊ ಅದಾದಮೇಲೆ ಪೋಸ್ಟ್ ಆಪರೇಟಿವ್ ಕೇರ್ ತುಂಬ ಚೆನ್ನಾಗಿ ನೋಡ್ತಾರೆ. ಸೊ ಅದಾದಮೇಲೆ ನಂಗೆ ಪ್ರಾಬ್ಲಿ ಪವರ್ -6 ಏನೋ ಇತ್ತು. ಸೊ ಇವಾಗ ಇಟ್ಸ್ ಲೈಕ್ ಕಮ್ ಟು 0. ಸೊ ಇವಾಗ ಐ ಕ್ಯಾನ್ ರೀಡ್ ಬೆಟರ್ ಆ್ಯಂಡ್ ಐ ಕ್ಯಾನ್ ಸೀ ಬೆಟರ್ ಫಾರ್ ದಿಸ್ ಇಸ್ ಆಫ್ಟರ್ 1 day ಆಫ್ ಸರ್ಜರಿ ಹೇಳ್ತಾ ಇರೋದು. ಲೈಕ್ ಐ ಫೀಲ್ ಮಚ್ ಬೆಟರ್. ಸೊ ಐ ವುಡ್ ರೆಕಮೆಂಡ್ ಆಲ್ ಆಫ್ ಯು ಕಮ್ ಆ್ಯಂಡ್ ಕನ್ಸಲ್ಟ್ ಡಾಕ್ಟರ್ ರೋಹಿತ್ ಶೆಟ್ಟಿ. ಈಸ್ ಅನ್ ಅಮೇಝಿಂಗ್ ಡಾಕ್ಟರ್ ಆ್ಯಂಡ್ ಸರ್ಜನ್. ಆ್ಯಂಡ್ ದ ಹೋಲ್ ನಾರಾಯಣ ನೇತ್ರಾಲಯ ಟೀಮ್ ಇಸ್ ವೆರಿ ಗುಡ್ ಆ್ಯಂಡ್ ತುಂಬ ಕೇರ್ ತಗೋತಾರೆ. ಆ್ಯಂಡ್ ದಿಲ್ ಗೈಡ್ ಯು ಥ್ರೂ ಎವ್ರಿಥಿಂಗ್. ಆ್ಯಂಡ್ ನೀವು ಎಷ್ಟೇ ಸರಿ ಕ್ವೆಶನ್ಸ್ ಕೇಳಿದ್ರು, ನೀವು ಎಷ್ಟೇ ಸರಿ ಅವ್ರಿಗೆ ಡೌಟ್ಸ್ ಕೇಳಿದ್ರು, ವಿತೌಟ್ ಗೆಟಿಂಗ್ ಇರಿಟೇಟೆಡ್ ದೇ ಸಾಲ್ವ್ ಆಲ್ ಯುವರ್ ಪ್ರಾಬ್ಲಮ್ಸ್. ಆ್ಯಂಡ್ ದೇ ವೆರಿ ನೈಸ್ ಸ್ಟಾಫ್. ಥ್ಯಾಂಕ್ ಯು.